ವಿನ್ಯಾ ದಾಸರಹಳ್ಳಿ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಎಸ್ ಮುನಿರಾಜು ಅವರ ಅಧಿಕಾರ ಅವಧಿ ಆಗಿದ ಅಭಿವೃದ್ಧಿಗಳು ಮಾತ್ರ. ಕಳೆದ ನಾಲ್ಕೂವರೆ ವರ್ಷಗಳಿಂದ ಸುಳ್ಳು ಹೇಳಿಕೊಂಡು ಕಾಲ ಕಳೆದರೂ ಅಭಿವೃದ್ಧಿ ಮಾತ್ರ ಶೂನ್ಯ ಎಂದು ಮಾಜಿ ಸಿಎಂ ಸದಾನಂದಗೌಡ ಹೇಳಿದ್ದಾರೆ. ಅವರು ಮಾಜಿ ಶಾಸಕ ಎಸ್ ಮುನಿರಾಜು ಅವರ ನೇತೃತ್ವದಲ್ಲಿ ಜನಾಶೀರ್ವಾದ ಯಾತ್ರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದೇವರ ಮೊಲೆಯ ಲಕ್ಷ್ಮೀಪುರದಲ್ಲಿ ಆಯೋಜಿಸಲಾಗಿತ್ತು. ಗ್ರಾಮ ಪ್ರಸಿದ್ಧ ದೇವಸ್ಥಾನ ಶ್ರೀ ಮಾರೆಮ್ಮ ದೇವಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ಪೂಜಾ ಪುನಸ್ಕಾರ ಸಲ್ಲಿಸಿ ಜನಾಶೀರ್ವಾದ ಯಾತ್ರೆ ಚಾಲನೆ ನೀಡಿ ಹಾಲಿ ಶಾಸಕ ಆರ್ ಮಂಜುನಾಥ್ ಮೇಲೆ ಮಾಜಿ ಸಿಎಂ ಸದಾನಂದಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ನಾಲ್ಕೂವರೆ ವರ್ಷ ಜೆಡಿಎಸ್ ಶಾಸಕರ ಆಡಳಿತ ನೋಡಿದ್ದೀರಿ, ಕ್ಷೇತ್ರಕ್ಕೆ ಅನುದಾನ ಬಂದಿದೆ ಆದರೆ ಬಿಜೆಪಿ ಸರ್ಕಾರ ಅನುದಾನ ನೀಡಿಲ್ಲ ಎಂದು ಸುಳ್ಳು ಹೇಳಿಕೊಂಡು ಕಾಲ ಕಳೆದರು. ಬರೇ ಸುಳ್ಳು ಹೇಳುವುದರಿಂದ ಪಕ್ಷದ ಮುಖಂಡರು ಕಾರ್ಯಕರ್ತರು ಬೇಸತ್ತು ಮಾಜಿ ಪಾಲಿಕೆ ಸದಸ್ಯ ಗಂಗಾಧರ್, ಸುಂಕದಕಟ್ಟೆ ವಾರ್ಡಿನ ಜೆಡಿಎಸ್ ಅಧ್ಯಕ್ಷ ಹೆಚ್ ಆರ್ ಪ್ರಕಾಶ್, ಹೆಗ್ಗನಹಳ್ಳಿ ವಾರ್ಡಿನ ಜೆಡಿಎಸ್ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಮಂಗಳವಾಟರ್, ಹೀಗೆ ಬಾನವಾರ್, ಬಾಗಲಗುಂಟೆ ಮತ್ತು ಮಲ್ಲಸಂದ್ರ, ದಾಸರಹಳ್ಳಿ, ಹೆಗ್ಗನಹಳ್ಳಿ, ರಾಜಗೋಪಾಲನಗರ, ಸುಂಕದಕಟ್ಟೆ, ಹೀಗೆ ಹಲವಾರು ಮುಖಂಡರುಗಳು ಮಹಿಳೆಯರು ಕಾರ್ಯಕರ್ತರು ಜೆಡಿಎಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಮಾಜಿ ಶಾಸಕ ಎಸ್ ಮುನಿರಾಜು ಮಾತನಾಡಿದ್ದಾರೆ. ಈ ವೇಳೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಅಧ್ಯಕ್ಷ ಚಿಕ್ಕಬೈಲಪ್ಪ ಲಕ್ಷ್ಮೀಪುರ ಹಾಗೂ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಎನ್ ಲೋಕೇಶ್ ಸೇರಿದಂತೆ ಹಲವು ಪ್ರಮುಖರು ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ಉಮೇಶ್ ಶೆಟ್ಟಿ, ಶೆಟ್ಟಿಹಳ್ಳಿ ಸುರೇಶ್, ಮಾಜಿ ಪಾಲಿಕೆ ಸದಸ್ಯ ಹೆಚ್ ಎನ್ ಗಂಗಾಧರ, ಹೆಚ್ ಆರ್ ಪ್ರಕಾಶ್, ಕೃಷ್ಣಯ್ಯ ಕನ್ನಪ್ಪ ಮತ್ತು ನರಸಿಂಹಮೂರ್ತಿ, ಮಂಗಳವಾಟರ್ ಮತ್ತು ಈಶ್ವರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಅಷ್ಟೇ ಅಲ್ಲದೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಾದಂತಹ ಮತ್ತು ಬಿಜೆಪಿ ಹಿರಿಯ ನಾಯಕಿ ಭಾಗ್ಯಮ್ಮ ಭಾನುವಾರ್, ಸಿಎಂ ನಾಗರಾಜ್, ಮೇದರಹಳ್ಳಿ ಸೋಮಣ್ಣ ಮತ್ತಿತರರು ಭಾಗಿಯಾಗಿದ್ದರು. ನನಗೆ ಈ ಕ್ಷೇತ್ರದ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಕಾರಣಾಂತರದಿಂದ ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಒಳಒಪ್ಪದಿಂದ ಅದರೊಟ್ಟಿಗೆ ಜನಗಳಿಗೆ ಆಸೆ ಅಮಿಷಗಳನ್ನ ಒಟ್ಟಿ ಈ ಕ್ಷೇತ್ರದಲ್ಲಿ ಅಲ್ಪ ಮತದಿಂದ ಬೇರೆ ಪಕ್ಷದ ಅಭ್ಯರ್ಥಿ ಆಯ್ಕೆ ಆದರು. 4.75 ವರ್ಷ ಆಯ್ತು ಆಯ್ಕೆಯಾಗಿ. ನಿಮ್ಮ ಗ್ರಾಮಕ್ಕೆ ಏನಾಗಿದೆ, ನಿಮ್ಮ ವಾರ್ಡ್ಗೆ ಏನಾಗಿದೆ, ನಿಮ್ಮ ಬಡಾವಣೆಗೆ ಏನಾಗಿದೆ, ಏನ್ ಅಭಿವೃದ್ಧಿ ಆಗಿದೆ ಅಂತೇಳಿ ನಾಗರಿಕರೇ ತೀರ್ಮಾನ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕಡೆ ಒಂದು ಕಡೆ 5 ವರ್ಷ ಆಯ್ತು, 4.75 ವರ್ಷ ಕಳೆದು ಏನು ಕಾಮಗಾರಿಗಳಾಗ್ಲಿಲ್ಲ, ಏನು ಕೆಲಸಗಳಾಗ್ಲಿಲ್ಲ ಅಂತೇಳಿ ನಮ್ಮ ನಾಗರಿಕರು ಮಾತಾಡ್ತಾ ಇದ್ದಾರೆ. ಮತ್ತೆ ವಿಧಾನಸಭೆಯಲ್ಲಿ ನಮ್ಮನ್ನು ಪ್ರತಿನಿಧಿಸಬೇಕು ಅಂತ ದಾಸರಹಳ್ಳಿಯ ಜನ ಅಪೇಕ್ಷೆ ಪಟ್ಟಂತ ನಮ್ಮ ನೆಚ್ಚಿನ ನಾಯಕರಾದಂತಹ ಧನುಮಂಜಯ ಮುನಿರಾಜ್ಗೌಡ, ನಮ್ಮ ಪಕ್ಷದ ಅಧ್ಯಕ್ಷರು, ಇಂದಿನ ಕಾರ್ಪೊರೇಟರ್ ಆಗಿದ್ದಂತ ಸನ್ಮಾನ್ಯ ಲೋಕೇಶ್ ಅವರೇ, ನಮ್ಮ ಉತ್ತರಾಧಿಕಾರಿಗಳಾದಂತ ನನ್ನ ಮಿತ್ರರಾದಂತ ಉಮೇಶ್ ಇದ್ರೆ, ಉಮೇಶ್ ಇಟ್ರೆ ಬಂದ ಮೇಲೆ ನಮಗೆ ಭಾರಿ ಬೆಲೆ ಬಂದಿರ್ತಾರೆ. ಕಾರ್ಪೊರೇಟರ್ ಉಮೇಶ್ ಇಟ್ರೆ ನಮ್ಮ ಪಕ್ಷದ ಎಲ್ಲ ಮುಖಂಡ ಮತ್ತು ನಮ್ಮ ಈ ಭಾಗದ ನಮ್ಮ ಹಿರಿಯ ನಾಯಕರಾದಂತಹ ಚಿಕ್ಕಬಳ್ಳಾಪುರವರೇ, ಸತೀಶ್ ಅವರೇ, ನಮ್ಮ ಸುರೇಶ್ ಅವರೇ, ಎಲ್ಲ ನನ್ನೆಲ್ಲ ಹೆಸರಿಂದ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಎಲ್ಲ ಹಿರಿಯರಿಗೆ. ಈಗಾಗಲೇ ಮುನಿರಾಜ್ಗಳು ಘೋಷಣೆ ಮಾಡಿದ್ದಾರೆ, ಈ ಧರ್ಮ ಯುದ್ಧದಲ್ಲಿ ನಾನು ನೇತೃತ್ವವನ್ನು ವಹಿಸಿಕೊಡ್ತೇನೆ, ನನಗೆಲ್ಲ ನೀವು ಆಶೀರ್ವಾದ ಮಾಡಿ. 5 ವರ್ಷಗಳ ಕಾಲ ನಿಮಗೆ ಏನೆಲ್ಲ ಅನ್ಯಾಯ ಆಯ್ತ, ಆ ಅನ್ಯಾಯವನ್ನು ಕೊನೆಗೊಳಿಸುವಂತ ಒಂದು ಅಂತಿಮ ಯುದ್ಧದಲ್ಲಿ ನಾವು ರಣಾಂಗಣಕ್ಕೆ ಇಳಿತೇವೆ ಇವತ್ತು ಅಂತ ಹೇಳಿ ಮಾರಮ್ಮನ ಆಶೀರ್ವಾದ, ನಮ್ಮ ಆಂಜನೇಯನ ಆಶೀರ್ವಾದ ಪಡ್ಕೊಂಡು ಈಗಾಗಲೇ ರಣಭೂಮಿಯಲ್ಲಿ, ಅದು ಕೂಡ ದೇವಮೂಲೆ ಅಂತ ಹೇಳಿದ್ರು, ದೇವಮೂಲೆ ಈ ಲಕ್ಷ್ಮೀಪುರ ಅಲ್ವಾ, ಲಕ್ಷ್ಮೀಪುರದಿಂದ ಇವತ್ತು ಇಳಿಯುವಂತ ಕೆಲಸ ಮಾಡಿದ್ದೀವಿ. ಬಂಧುಗಳು, ನಾನೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟಪಡುತ್ತಿಲ್ಲ. ಕ್ಷೇತ್ರದ ಜನ 4.5 ವರ್ಷದಲ್ಲಿ ಅನುಭವಿಸಿದಂತ ಸತ್ಯ ಸಂಗತಿಗಳ ಬಗ್ಗೆ ನಾನೇನು ನಿಮ್ಮನ್ನು ಉಲ್ಲೇಖ ಮಾಡಬೇಕಾದಂತ ಅಗತ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.